पूरा देश कह रहा है अब की बार बीजेपी को 370 सीट और एनडीए को 400 पार। ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ದೇಶದಲ್ಲಿ ಅಖಾಡ ಕಾವೇರಿ ತೊಡಗಿದೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಕೇಂದ್ರ ಬಿಜೆಪಿ ನಾಯಕರು ಈ ಬಾರಿ 400 ಸ್ಥಾನ ಅಂತ ಘಂಟಾ ಘೋಷವಾಗಿ ಹೇಳುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಂತೂ ಸಂಸತ್ನ ಎರಡೂ ಕಲಾಪಗಳಲ್ಲಿ ತ್ರಿಶ್ರೀ ಬಾರ್ ಮೋದಿ ಸರ್ಕಾರ್ ಎಂದು ಒತ್ತಿ ಹೇಳುತ್ತಿದ್ದಾರೆ. ಹಾಗಾದರೆ ಪಿಎಂ ಮೋದಿ ಹೇಳುತ್ತಿರುವ 400 ಸ್ಥಾನದ ಹಿಂದಿನ ಮರ್ಮವಾದರೂ ಏನು? ಮೂರನೇ ಅವಧಿಯಲ್ಲಿ ಭಾರೀ ಬದಲಾವಣೆಗೆ ಕೇಸರಿ ಕಲಿಗಳು ಬಿಗ್ ಪ್ಲಾನ್ ಮಾಡಿದ್ರ? ಹಾಗಾದರೆ 2/3 ಬಹುಮತ ಕೊಡುವಂತೆ ಭಾರತೀಯರ ಮುಂದೆ ಮನವಿ ಮಾಡುತ್ತಿರುವುದು ಯಾಕೆ? ಈ ಕುರಿತು ಇನ್ನಷ್ಟು ಮಾಹಿತಿ ನೀಡ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. 2024 ಲೋಕಸಭೆ ಚುನಾವಣೆಯಲ್ಲೂ NDA ಅಧಿಕಾರ ಹಿಡಿಯುವುದು ಬಹುತೇಕ ಖಚಿತವಾಗಿದೆ. ಎಲ್ಲ ರಾಷ್ಟ್ರೀಯ ಸಮೀಕ್ಷೆಗಳು ಮೂರನೇ ಬಾರಿಗೆ NDA ಅಧಿಕಾರ ಹಿಡಿಯುವುದು ಖಚಿತ ಎಂದು ಹೇಳುತ್ತಿವೆ. ಜೊತೆಗೆ ಮೂರನೇ PM ಮೋದಿ ಆಗುವುದು ಪಕ್ಕ. ರಾಮ ಮಂದಿರ ಉದ್ಘಾಟನೆ ಬಳಿಕ ದೇಶದಲ್ಲಿನ ವಾತಾವರಣವೇ ಬದಲಾಗಿ ಹೋಗಿದೆ. ಅದರಲ್ಲೂ ವಿಶೇಷವಾಗಿ PM ಮೋದಿ ಈ ಬಾರಿ 400 ಅಂತ ಪದೇ ಪದೇ ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಬಜೆಟ್ ಅಧಿವೇಶನದ ಜಂಟಿ ಅಧಿವೇಶನದಲ್ಲೂ ಅಬ್ ಕಿ ಬಾರ್ 400 ಫಾರ್ ಹೇಳುತ್ತಿರುವುದು ನೋಡಿ ಮೋದಿ ಮುಂದಿನ ಅವಧಿಯಲ್ಲಿ ದೊಡ್ಡ ಲೆಕ್ಕಾಚಾರ ಇಟ್ಟುಕೊಂಡಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಮೊದಲ ಅವಧಿಯಲ್ಲಿ ಆರ್ಥಿಕ ನೀತಿಗಳ ಸುಧಾರಣೆ, ಹೊಸ ಯೋಜನೆಗಳಿಗೆ ಮುನ್ನಡೆ ಬರೆದಿದ್ದರೆ ಎರಡನೇ ಅವಧಿಯಲ್ಲಿ ದೇಶ ಭದ್ರತೆಗೊಳಿಸುವ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ. 370 ಕಲಂ ರದ್ದು, ನೋಟ್ ಅಮಾನ್ಯೀಕರಣ, ಗಡಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಆದ್ಯತೆ, ಸರ್ಜಿಕಲ್ ಸ್ಟ್ರೈಕ್, ಹೊಸ ಸಂಸತ್, ರಾಮ ಮಂದಿರ ನಿರ್ಮಾಣದಂತಹ ನಿರ್ಧಾರ ಕೈಗೊಂಡಿದ್ದಾರೆ. ಆದರೆ ಈಗ ಮೂರನೇ ಅವಧಿಯಲ್ಲಿ ಮತ್ತಷ್ಟು ಕಠಿಣ ಐತಿಹಾಸಿಕ ನಿರ್ಧಾರ ಕೈಗೊಳ್ಳುವ ಮುನ್ಸೂಚನೆ ಸಿಗ್ತಾ ಇದೆ. ಅಂದರೆ ಮೋದಿ ಕೇಳ್ತಿರೋದು NDAಗೆ 400 ಸ್ಥಾನ, BJPಗೆ 370 ಹೆಚ್ಚು ಸ್ಥಾನ, ಅಂದರೆ 2/3 ಬಹುಮತ, ಅಂದರೆ ವಿಶೇಷ ಬಹುಮತದ ನಿರೀಕ್ಷೆಯಲ್ಲಿದ್ದಾರೆ ಪ್ರಧಾನಿಗಳು. ಸಂವಿಧಾನಿಕ ತಿದ್ದುಪಡಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ರಾಷ್ಟ್ರಪತಿಯನ್ನು ತೆಗೆಯಲು ಗಂಡಾಂತರ ಎದುರಾಗ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಏರಲು ವಿಶೇಷ ಬಹುಮತ ಬೇಕಾಗುತ್ತದೆ. ಇಂತಹ ಬಹುಮತ ಮೋದಿಯವರು ಕೇಳುತ್ತಿದ್ದಾರೆ ಅಂದರೆ ಏಕನಾಗರಿಕ ಸಂಹಿತೆ, ಜನಸಂಖ್ಯೆ ನಿಯಂತ್ರಣ ಕಾಯ್ದೆ, ವಿಶೇಷ ಅಸ್ತ್ರಗಳನ್ನು ಪ್ರಯೋಗಿಸುವುದಕ್ಕೆ ಮೋದಿ ಚಿಂತಿಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಒಟ್ಟಿನಲ್ಲಿ 1000 ವರ್ಷ ನೆನಪಿಟ್ಟುಕೊಳ್ಳುವಂಥ ಐತಿಹಾಸಿಕ ಬದಲಾವಣೆ ತರುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಮೋದಿ ಅನ್ನುವ ಮಾತುಗಳು ಹರಿದಾಡುತ್ತಿರುವುದು ಸುಳ್ಳಲ್ಲ.